ಹಾ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಯಾವಾಗಲೂ ನಮ್ಮ ಮೊಬೈಲ್ ಸ್ಪೆಸಿಫಿಕೇಶನ್ ನೋಡುವಾಗ, ಸ್ಪೆಸಿಫಿಕೇಶನ್ ಅನ್ನೋಕಿನ್ನ ಡಿಸ್ಪ್ಲೇ ನೋಡುವಾಗ ಡಿಸ್ಪ್ಲೇ ಟೈಪ್ ಹೇಳ್ತಿದ್ರು. IPS LCD ಇರುತ್ತೆ, ಆಮ್ಲೆಟ್ ಇರುತ್ತೆ, ಸೂಪರ್ ಆಮ್ಲೆಟ್ ಇರುತ್ತೆ, ಇಲ್ಲ ಎಷ್ಟು ರೆಸೊಲ್ಯೂಷನ್ ಇರುತ್ತೆ ಅಂತ ಹೇಳಿ ಡಿಸ್ಪ್ಲೇ ಟೈಪ್ ಹೇಳ್ತಿದ್ರು. ಯಾವುದೇ ಮೊಬೈಲ್ ತಗೊಳ್ಳಿ, ಇರುತ್ತೆ ಒಂದು IPS LCD ಡಿಸ್ಪ್ಲೇ ಇರುತ್ತೆ, ಅದರೊಳಗ ಫುಲ್ ಎಚ್ ಡಿ ಪ್ಲಸ್ ರೆಸೊಲ್ಯೂಷನ್ ಇರುತ್ತೆ, ಇಲ್ಲ ಸೂಪರ್ ಆಮ್ಲೆಟ್ ಇರುತ್ತೆ, ಫುಲ್ ಎಚ್ ಡಿ ಪ್ಲಸ್ ರೆಸೊಲ್ಯೂಷನ್ ಇರುತ್ತೆ, ಹೀಗೆ ಹೇಳ್ತಿದ್ರು. ಆದ್ರೆ ಇವಾಗ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಅದು ಏನಂದ್ರೆ, ಏನಿಲ್ಲ ಫ್ರೆಂಡ್ಸ್, ಇವಾಗ 16 Hz ಇಲ್ಲ 19 Hz ಇಲ್ಲ 120 Hz ರಿಫ್ರೆಶ್ ರೇಟ್ ಒಂದಿಗೆ ಆ ಮೊಬೈಲ್ ಡಿಸ್ಪ್ಲೇ ಬರ್ತಿದೆ. ಅದ್ರ ಬಗ್ಗೆ ಕೇಳಿರ್ತೀರ ನೀವು, 70 Pro ಆಗಿರ್ಲಿ, ರೆಡ್ಮಿ, ಒನ್ ಪ್ಲಸ್ ಮೊಬೈಲ್ಸ್ ಅಲ್ಲಿ ಲೇಟೆಸ್ಟ್ ಆಗಿ ಬರುವ ಒನ್ ಪ್ಲಸ್ ಮೊಬೈಲ್ಸ್ ಅಲ್ಲಿ 19 Hz ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇಸ್ ಬರ್ತಿವೆ. ಇಲ್ಲ ROG ಆಸಸ್ ROG ಫೋನ್ಸ್ ಅಲ್ಲಿ 120 Hz ರಿಫ್ರೆಶ್ ರೇಟ್ ಇರೋ ಮೊಬೈಲ್, ಹಾಗೆ ರಿಯಲ್ಮಿ ಹೊಸ ಬರೋ ರಿಯಲ್ಮಿ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ 19 Hz ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇ, ಹೀಗೆ ಎಲ್ಲದರಲ್ಲೂ ಈ ಡಿಸ್ಪ್ಲೇನ ಹೈಲೈಟ್ ಮಾಡಿದ್ರೆ ಫ್ರೆಂಡ್ಸ್, ಅಂದ್ರೆ ಈ ರಿಫ್ರೆಶ್ ರೇಟ್, ಹೈಯರ್ ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇಸ್ ನ ಹೈಲೈಟ್ ಮಾಡಿದ್ರೆ. ಹಾಗಾದ್ರೆ ಈ ಹೈಯರ್ ರಿಫ್ರೆಶ್ ರೇಟ್ ಅಂದ್ರೆ ಏನು? ಈ ಡಿಸ್ಪ್ಲೇ ರಿಫ್ರೆಶ್ ರೇಟ್ ಹೈಯರ್ ಇರೋದ್ರಿಂದ ಏನು ಉಪಯೋಗ ಫ್ರೆಂಡ್ಸ್? ನೋಡಿರ್ತೀರಾ, ಇವಾಗ ನಾವು ಮಾಮೂಲಾಗಿ ಉಪಯೋಗಿಸೋ ಮೊಬೈಲ್ ಅಲ್ಲಿ, ಇವಾಗ ನೀವು ಉಪಯೋಗಿಸೋ ಮೊಬೈಲ್ ಅಲ್ಲಿ 16 Hz ರಿಫ್ರೆಶ್ ರೇಟ್ ಇರುತ್ತೆ. ಇವಾಗ ಏನ್ ಮಾಡ್ಯಾರ ಅಂದ್ರೆ ಅದನ್ನ ಇನ್ಕ್ರೀಸ್ ಮಾಡ್ಯಾರ, 19 Hz ಇಲ್ಲ 120 Hz ಮಾಡ ಇನ್ಕ್ರೀಸ್ ಮಾಡಿದ್ರು. ಹಾಗಾದ್ರೆ ಇದರಿಂದ ಏನು ಉಪಯೋಗ? ಇವ್ ನೋಡಿರ್ತಾರಲ್ಲ, ಮೊಬೈಲ್ಸ್ ಸುಮ್ಮನೆ ಅಂತೂ ಇನ್ಕ್ರೀಸ್ ಮಾಡಲ್ಲ ಯಾವುದೇ ಕಂಪ್ನಿ ಆಗಿರಲಿ. ಹಾಗಾಗಿ ಇದ್ರ ಬಗ್ಗೆನೆ ಕಂಪ್ಲೀಟ್ ಆಗಿ ಡೀಟೇಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದೊಳಗೆ. ಅಂದ್ರೆ ರಿಫ್ರೆಶ್ ರೇಟ್ ಅಂದ್ರೆ ಏನು, ಇವಾಗ ಬೇಕಾ ಈ ಮೊಬೈಲ್ಸ್ ಅಲ್ಲಿ, ಇವಾಗ ಇಂಟ್ರೊಡ್ಯೂಸ್ ಮಾಡಾಗತ್ತಾರ ಹೊಸ ಹೊಸ ಮೊಬೈಲ್ಸ್ ಅಲ್ಲಿ, ಇದರಿಂದ ಏನು ಉಪಯೋಗ, ಇವಾಗ ಬೇಕಾ? ಅದ್ರ ಬಗ್ಗೆನೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದೊಳಗೆ ನೀವು ತಿಳ್ಕೊಳ್ತೀರಾ. ಇನ್ನೇ ರಿಲೇಟಿವ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು, ನೀವು ನೋಡೋದು ಟೆಕ್ಟೂರ್ ಕಾಣ, ನನ್ನ ಚಾನಲ್ ಹೊಸ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇನ್ನೇ ರಿಲೇಟಿವ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ರಿಫ್ರೆಶ್ ರೇಟ್ ಅಂದ್ರೆ, ಇವಾಗ ನೋಡಿರ್ತಾರ 16 Hz ರಿಫ್ರೆಶ್ ರೇಟ್ ಇರೋ ಮೊಬೈಲ್, ಇವಾಗ ಎಲ್ಲರ ಕಡೆ ಇರೋದು ಅದೇ ಮೊಬೈಲ್ ಫ್ರೆಂಡ್ಸ್. 16 Hz, 16 Hz ಅಂದ ತಕ್ಷಣ ನಿಮ್ಮ ಇಮೇಜ್, ನೀವು ಪರ್ಟಿಕ್ಯುಲರ್ ಯಾವ್ದನ್ನ ಟಾಸ್ಕ್ ಮಾಡ್ತಿದ್ರ ಬ್ಯಾಕ್ಗ್ರೌಂಡ್ ಅಲ್ಲಿ ಏನ್ ಮಾಡುತ್ತೆ ನಿಮ್ ಡಿಸ್ಪ್ಲೇ, ಆ ಇಮೇಜ್ ನ ಆನ್ ರೀಡ್ರಾ ಮಾಡ್ತಿರುತ್ತೆ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ಅಲ್ಲಿ ಆಗ್ತಿರುತ್ತೆ, ಇದನ್ನ ನಿಮಗೆ ಕಾಣೋದಿಲ್ಲ. ಏನಾಗುತ್ತೆ ಅಂದ್ರೆ 16 Hz ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇ ಆಗಿದ್ರೆ, 16 Hz ಡಿಸ್ಪ್ಲೇ ಆಗಿದ್ರೆ ಅದರಲ್ಲಿ 60 Times per Second ನಿಮ್ಮ ಇಮೇಜ್ ರೀಡ್ರಾ ಆಗ್ತಿರುತ್ತೆ. ಒಂದ್ಸತಿ ಇಮೇಜ್ ಬರೀತೆ ಮತ್ತೆ ಹೋಗುತ್ತೆ, ಮತ್ತೆ ಬರೀತೆ ಮತ್ತೆ ಹೋಗುತ್ತೆ, ಈ ತರ ಆಗ್ತಾನೆ ಇರುತ್ತೆ 60 Times per Second. ಅದೇ 19 Hz ಆದ್ರೆ 90 Times per Second ಆಗ್ತಿರುತ್ತೆ ಫ್ರೆಂಡ್ಸ್. ಇದರಿಂದ ಏನಾಗುತ್ತೆ ಅಂದ್ರೆ 16 Hz ಕಂಪೇರ್ ಮಾಡಿದ್ರೆ 19 Hz ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಪರ್ ಸೆಕೆಂಡ್ಗೆ ಫ್ರೇಮ್ಸ್ ಜಾಸ್ತಿ ಆಗ್ತವೆ. ಇವಾಗ ನೋಡಿದ್ರೆ ರೀಡ್ರಾ ಆಗ್ತಿರುತ್ತಲ್ಲ, ಅದು ಫ್ರೇಮ್ಸ್ ಜಾಸ್ತಿ ಆಗ್ತವೆ. ಜಾಸ್ತಿ ಆದ ತಕ್ಷಣ ಅಲ್ಲಿ ಈ ಸ್ಮೂತ್ ಆಗಿ ರನ್ ಆಗ್ಬಿಡುತ್ತೆ ಮತ್ತು ಆನಿಮೇಷನ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ನೋಡಿದ್ರೆ ಯಾವ್ದೇ ಆಪ್ ಓಪನ್ ಮಾಡಿದ ತಕ್ಷಣ 60 Frames ಅಷ್ಟೇ ಪರ್ ಸೆಕೆಂಡ್ಗೆ ಓಪನ್ ಆಗುತ್ತೆ ನಿಮ್ಮ ಆರ್ಡಿನರಿ ಮೊಬೈಲ್ಸ್ ಅಲ್ಲಿ. ಆದ್ರೆ ಇದರಲ್ಲಿ ನೋಡಿದ್ರೆ 90 per Second 90 Frames ಓಪನ್ ಆಗ್ತವೆ ಆನಿಮೇಷನ್, 90 Frames ಅಲ್ಲಿ ಆನಿಮೇಷನ್ ಓಪನ್ ಆಗ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಮೂತ್ ಆನಿಮೇಷನ್ ಆಗುತ್ತೆ. ನೀವು ಕಂಪೇರ್ ಮಾಡಿದ್ರೆ 60 ಗೂ 90 ಗೂ ಬಹಳ ಚೇಂಜಸ್ ಇರ್ತವೆ ಫ್ರೆಂಡ್ಸ್, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆದಂಗೆ ಕಾಣುತ್ತೆ. ಯಾಕಂದ್ರೆ ಅವು ಫ್ರೇಮ್ಸ್ ಜಾಸ್ತಿ ತಗೊಂತವ್ ಮತ್ತೆ ಸ್ಪೀಡ್ ಚೆನ್ನಾಗಿರುತ್ತೆ. ಯಾವುದೇ ಆ್ಯಪ್ ನಾನು ಓಪನ್ ಮಾಡಿದ್ರೆ ಸ್ಮೂತ್ ರನ್ ಆಗ್ತಿದೆ ಅನ್ಸುತ್ತೆ ಫ್ರೆಂಡ್ಸ್. ಅದೇ 19 Hz ಡಿಸ್ಪ್ಲೇ ಇದ್ರೆ, ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇ ಇದ್ರೆ, 16 Hz ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇ ಇದ್ರೆ ಮಾಮೂಲಾಗಿ ನೀವು ಇವಾಗ ಯೂಸ್ ಮಾಡ್ತಿರ್ತಾರಲ್ಲ ಅದೇ ತರ ಅನ್ಸುತ್ತೆ. ಇದಕ್ಕೂ ಸ್ವಲ್ಪ ಚೇಂಜ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇದೇನು ಮಾಮೂಲಾಗಿ ಗಿಮಿಕ್ ಅಲ್ಲ ಫ್ರೆಂಡ್ಸ್, ಇದು ಜಾಸ್ತಿ ನಿಮಗೆ ಗೇಮರ್ಸ್ಗೆ ಭಾಳ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಗೇಮರ್ಸ್ಗೆ ಅದರೊಳಗೆ ಗೇಮರ್ಸು ಜಾಸ್ತಿ FPS ಫ್ರೇಮ್ ಪರ್ ಸೆಕೆಂಡ್ FPS ಮೇಲೆ ಗೇಮ್ಸ್ ಆಡೋರಿಗೆ ಭಾಳ ಹೆಲ್ಪ್ ಆಗುತ್ತೆ. ಗೇಮರ್ಸಿಗೆ ಭಾಳ ಇಷ್ಟ ಆಗುತ್ತೆ ಜಾಸ್ತಿ ಫ್ರೇಮ್ ರೇಟ್ ಇರುವ, ಇಲ್ಲ ಜಾಸ್ತಿ ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇಸ್ ಅಂದರೆ ಭಾಳ ಇಷ್ಟ. ಯಾಕಂದ್ರೆ ಗೇಮ್ಸ್ ಆಡುವಾಗ ಜಾಸ್ತಿ ರಿಫ್ರೆಶ್ ರೇಟ್ ಇದ್ರೆ ಅಷ್ಟು ಸ್ಮೂತ್ ಆಗಿ ಅವರ ಗೇಮ್ ಪ್ಲೇ ಇರುತ್ತೆ. ನೋಡಿರ್ತಾರೆ ಅದರೊಳಗೆ ಆನಿಮೇಷನ್ ನೋಡಿರ್ತಾರೆ, ಗೇಮ್ ಒಳಗೆ ಗನ್ಸ್ ಹಿಡ್ಕೊಂಡು, ಅದು ಪಬ್ಜಿ ಅಂತೂ ಗನ್ಸ್ ಹಿಡ್ಕೊಂಡೇ ಪ್ಲೇ ಮಾಡ್ತಿರ್ತಾರೆ. 60 ಆದರೆ 60 Frames ಅಂದ್ರೆ ಪರ್ ಸೆಕೆಂಡ್ಗೆ 60 Frames ರೀಡ್ರಾ ಆಗ್ತಿರ್ತಾವ. ಅದೇ ಇದ್ರೊಳಗೆ ನೋಡಿದ್ರೆ 90 Frames, ಇಲ್ಲಿ 60 ಮತ್ತು 90 ಕಂಪೇರ್ ಮಾಡಿದ್ರೆ 90 ಸ್ವಲ್ಪ ಸ್ಪೀಡ್ ಇರುತ್ತೆ 60 ಕಂಪೇರ್ ಮಾಡಿದ್ರೆ. ಇದರಿಂದ ಏನಾಗುತ್ತೆ ಅಂದ್ರೆ ಗೇಮಿಂಗ್ ಪರ್ಫಾರ್ಮೆನ್ಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಫ್ರೇಮ್ಸ್ ಇನ್ಕ್ರೀಸ್ ಆದಂಗೆಲ್ಲ ನಿಮಗೆ ಸ್ಮೂತ್ ಆಗಿ ಅನಿಸುತ್ತೆ. ಸ್ಮೂತ್ ಆಗಿ ಅನಿಸಿದೆ ಅಲ್ಲಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆದಂಗೆ ಇರುತ್ತೆ. ಇದೆ ಫ್ರೆಂಡ್ಸ್ ಕಂಪೇರ್ ಮಾಡಿದ್ರೆ ನಿಮಗೆ 60 ಮತ್ತು 90 Hz ಇಲ್ಲ 120 Hz ಫ್ರೇಮ್ ರೇಟಿಗೆ ಕಂಪೇರ್ ಮಾಡಿದ್ರೆ ಇಷ್ಟೇ ಫ್ರೆಂಡ್ಸ್. ಏನು ಫ್ರೇಮ್ ರೇಟ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ಬೇಸಿಕ್ ಆಗಿ ತಿಳ್ಕೊಂಬಿಟ್ರೆ 16 Hz ಫ್ರೇಮ್ ರೇಟ್ ಇದ್ರೆ 60 Times ನಿಮ್ಮ
ಯಾವುದೇ ನೀವು ಪರ್ಟಿಕ್ಯುಲರ್ ಯಾವುದೇ ಟಾಸ್ಕ್ ಮಾಡ್ತಿದ್ರೆ ಅಂದರೆ ಅದು ಟಾಸ್ಕ್ ರೀಡ್ರಾ ಬ್ಯಾಕ್ಗ್ರೌಂಡಲ್ಲಿ ರೀಡ್ರಾ ಆಗುತ್ತೆ ಸೆಕೆಂಡಿಗೆ 60 ಟೈಮ್ಸು. ಅದೇ 19 ಹರ್ಟ್ಸ್ ಅಂದರೆ ಸೆಕೆಂಡಿಗೆ 90 ಟೈಮ್ಸು ರೀಡ್ರಾ ಆಗ್ತಿರುತ್ತೆ. ಅದೇ ನೀವು ಯಾವುದೇ ಒಂದು ಟಾಸ್ಕ್ ಮಾಡ್ತಿದ್ರೆ ಅಂದರೆ ಆ ಟಾಸ್ಕ್ ರೀಡ್ರಾ ಬ್ಯಾಕ್ಗ್ರೌಂಡಲ್ಲಿ ಆಗ್ತಿರುತ್ತೆ, ನಿಮಗೆ ಕಾಣೋಲ್ಲ. ಸೆಕೆಂಡಿಗೆ 90 ಟೈಮ್ಸ್ ಅಂದರೆ ನೀವು ಲೆಕ್ಕ ಹಾಕಿರಿ ಫ್ರೆಂಡ್ಸ್, ಸೆಕೆಂಡಿಗೆ 90 ಟೈಮ್ಸ್. ಹೀಗಾಗಿ 60ಕ್ಕಿಂತ 90 ಸ್ವಲ್ಪ ಬೆಟ್ರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಒಳ್ಳೆ ಸ್ಮೂತ್ ಆನಿಮೇಷನ್ ಇರುತ್ತೆ ಫ್ರೆಂಡ್ಸ್. ಇವತ್ತನೇ ಇದಕ್ಕೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದರೆ ಏನಿಲ್ಲ ಫ್ರೆಂಡ್ಸ್. ಇದ್ರ ಕಾನ್ಸ್ ಏನಂದ್ರೆ ಏನಿಲ್ಲ, ಫಸ್ಟ್ ಆಫ್ ಆಲ್ ಇದು ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡುತ್ತೆ ಫ್ರೆಂಡ್ಸ್. ಇದರಿಂದನೇ ಇದು ಲೇಟಾಗಿ ಇಂಟ್ರೊಡ್ಯೂಸ್ ಮಾಡಬೇಕಾಯ್ತು. ಏನಂದ್ರೆ ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡೋದ್ರಿಂದ ನಾವು ಎಲ್ಲ ಸ್ಮಾರ್ಟ್ಫೋನ್ಸು ಬ್ಯಾಟ್ರಿ ಮೇಲೆ ರನ್ ಆಗ್ತೀವಿ. ಜಾಸ್ತಿ ಪವರ್ ತಗೊಂಬಿಟ್ರೆ, ಬರೀ ಡಿಸ್ಪ್ಲೇ ಜಾಸ್ತಿ ಪವರ್ ತಗೊಂಬಿಟ್ರೆ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಇರೋದಿಲ್ಲ. ಅದಕ್ಕಾಗಿ ಜಾಸ್ತಿ ಇವಾಗ ಆಪ್ಟಿಮೈಸೇಷನ್ ಮಾಡಿ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್, ನ್ಯೂ ಆಗಿ 19 ಹರ್ಟ್ಸ್ ಮತ್ತು 120 ಹರ್ಟ್ಸ್ ರಿಫ್ರೆಶಿಂಗ್ ರೇಟ್ ಇರೋ ಡಿಸ್ಪ್ಲೇಸ್ನ. ಇವಾಗ ಬರೋ ಡಿಸ್ಪ್ಲೇಸ್ ಸ್ವಲ್ಪ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ತಾವೆ, ಅದು ಕಡಿಮೆ ಫ್ರೆಂಡ್ಸ್. 16 ಹರ್ಟ್ಸ್ ಕಂಪೇರ್ ಮಾಡಿದರೆ ಅವು ಸ್ವಲ್ಪ ಜಾಸ್ತಿ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ತವೆ ಫ್ರೆಂಡ್ಸ್. ಇದಿಷ್ಟು ಬಂದ್ಬಿಟ್ಟು ಹೈಯರ್ ರಿಫ್ರೆಶ್ ರೇಟ್, ಇಲ್ಲಾಂದ್ರೆ ಜಾಸ್ತಿ ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇಸ್ ಬಗ್ಗೆ. ಇದು ಅರ್ಥ ಆಗಿತ್ತು ಅನ್ಕಂತೀನಿ. ರಿಫ್ರೆಶ್ ರೇಟ್ ಅಂದರೆ 16 ಹರ್ಟ್ಸ್ ಅಂದರೆ 60 ಟೈಮ್ಸ್ ನಿಮ್ಮ ಇಮೇಜ್, ಅಲ್ಲ ನೀವು ಏನೋ ಪರ್ಟಿಕ್ಯುಲರ್ ಟಾಸ್ಕ್ ಮಾಡ್ತಿದ್ರೆ ರೀಡ್ರಾ ಆಗ್ತಿರುತ್ತೆ. ಅದು ನಿಮಗೆ ಕಾಣಲ್ಲ, ಅದು ರೀಡ್ರಾ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ಅದು 60 ಟೈಮ್ಸ್, 19 ಹರ್ಟ್ಸ್ ಇದ್ರೆ 90 ಟೈಮ್ಸ್. ಇದರಿಂದ ಪ್ರೋಸ್ ಏನಂದ್ರೆ ಅನಿಮೇಷನ್ ಸ್ಮೂತ್ ಆಗಿರುತ್ತೆ. ನೀವು ವರ್ಕ್ ಮಾಡುವಾಗ, ಆ್ಯಪ್ಸ್ ಓಪನ್ ಮಾಡುವಾಗ ಆಗಲಿ, ಗೇಮ್ಸ್ ಆಡುವಾಗ ಆಗಲಿ, ವೀಡಿಯೋ ಪ್ಲೇ ಮಾಡ್ತಿದ್ರೆ ಇವೆಲ್ಲ ಸ್ವಲ್ಪ ಸ್ಮೂತ್ ಆಗಿರುತ್ತೆ. 16 ಹರ್ಟ್ಸ್ ಕಂಪೇರ್ ಮಾಡಿದ್ರೆ 19 ಹರ್ಟ್ಸ್ ಸ್ವಲ್ಪ ಸ್ಮೂತ್ ಆಗಿರುತ್ತೆ. ಅದು ಕಾನ್ಸ್ ನೋಡ್ಕೊಂಡ್ರೆ ಇದು ಜಾಸ್ತಿ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡುತ್ತೆ, ಅಂದರೆ ಪವರ್ನ ಕನ್ಸ್ಯೂಮ್ ಮಾಡುತ್ತೆ. ಯಾಕಂದ್ರೆ ಜಾಸ್ತಿ ಫ್ರೇಮ್ಸ್ ಬೇಕಾಗುತ್ತೆ, ಇದರಿಂದ ಜಾಸ್ತಿ ಪವರ್ನ ಕನ್ಸ್ಯೂಮ್ ಮಾಡುತ್ತೆ ಫ್ರೆಂಡ್ಸ್. ಇದೇ ಇಷ್ಟೇ ಫ್ರೆಂಡ್ಸ್. ಇದೇ ಫ್ರೆಂಡ್ಸ್ ರಿಫ್ರೆಶಿಂಗ್, ಜಾಸ್ತಿ ರಿಫ್ರೆಶಿಂಗ್ ರೇಟ್ ಇರೋ ಡಿಸ್ಪ್ಲೇಸ್ ಬಗ್ಗೆ ಅಂದರೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಬೇಡಿ.